ಹಾಯ್ ಹಲೋ, ಇಂದು ನಡೆದ SSLC ಪರೀಕ್ಷೆಯ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ, ಬನ್ನಿ. ಪ್ರಶ್ನೆ ಪತ್ರಿಕೆ ತುಂಬ ಈಸಿಯಾಗಿತ್ತು. ನಾವು ನೀವು ನೋಡಿರುವ ಹಾಗೆ ರಿವಿಷನ್ ಬಂದಿರುವಂಥ ಕ್ವಶನ್ಗಳು, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಕ್ವಶನ್ಗಳೇ ಬಂದಿದ್ದಾವೆ. ಪ್ರಶ್ನೆ ಪತ್ರಿಕೆ ತುಂಬ ಈಸಿಯಾಗಿದೆ ಮಕ್ಕಳೇ. ನೋಡೋಣ ಒಂದ್ಸಲ ಉತ್ತರಗಳೊಂದಿಗೆ. ಇನ್ಸ್ಟ್ರಕ್ಷನ್ ಇದೆಲ್ಲ ನಿಮ್ಗೆ ಗೊತ್ತಿದೆ, ಸೂಚನೆಗಳು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಈಗಾಗಲೇ ಮೊದಲಿನ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆಯ ಉತ್ತರ ಇಲ್ಲಿ ಬಿ ಆಗಿರುತ್ತದೆ. ಹಾಗೆಯೇ ಎರಡನೆಯದು ಕೂಡ ಬಿನೇ ಆಗಿರುತ್ತದೆ. ಇಲ್ಲಿ ಮೂರನೆಯದು ಇಲ್ಲಿ ಎ ಆಗಿರುತ್ತದೆ. ಅಲಿಪ್ತ. ನಾಲ್ಕನೆಯದು ಸಿ ಆಗಿರುತ್ತದೆ. ಇಲ್ಲಿ ಗ್ರಹಿಣಿಗೆ ಮಾತ್ರ ಬಂದಿರೋದಿಲ್ಲ, ಮಿಕ್ಕಿದವರಿಗೆಲ್ಲ ಸಂಭಾವನೆ ಬರುತ್ತದೆ. ಐದನೆಯದು ಬಿ ಆಗಿರುತ್ತದೆ, ಮೂಕನಾಯಕ ಗೊತ್ತಿರುವಂಥದ್ದು ನಿಮಗೆ. ಆರನೆಯದು ಡಿ ಆಗಿರುತ್ತದೆ, ತೆಲಂಗಾಣ. ಇನ್ನು ಏಳನೆಯದು ಸಿ ಆಗಿರುತ್ತದೆ, 73. ಎಂಟನೆಯದು ಇಲ್ಲಿ ಬಿ ಆಗಿರುತ್ತದೆ. ಇನ್ನು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ನಿಮಗೆ ಮೊದಲನೆಯದು ಪ್ರಶ್ನೆ. ಇದು ಒಂಬತ್ತನೆಯದು, ಯುದ್ಧ ಪಾಯ ನೀತಿಯಿಂದ ಕಂಪನಿಯ ಸಾಲದ ಹೊರೆ ಹೆಚ್ಚಿತು. ಇನ್ನು ಹತ್ತನೆಯದಂತೂ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. 11 ಡಿಸೆಂಬರ್ 10, ಇದು ಸಹ ನಿಮಗೆ ಗೊತ್ತಿರುತ್ತದೆ ಮಕ್ಕಳೇ. 12, ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಒಂದು ಆಸಕ್ತಿಯುತ ನೆರೆದಿರುವ ಜನಸಮೂಹ. ಇನ್ನು 13, ನೀಲಗಿರಿ ಬೆಟ್ಟ, ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಮಕ್ಕಳು, ಇವೆಲ್ಲ ಗೊತ್ತಿರುತ್ತದೆ. 14, 15, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಸರಕು ಸಾಮಗ್ರಿಗಳ ಮೌಲ್ಯ. ಇನ್ನು 16 ನಿಮಗೆ ಗೊತ್ತಿರುತ್ತದೆ ಮಕ್ಕಳೇ, ಅಜಿಮ್ ಪ್ರೇಮ್ಸಿ. ಇದೆಲ್ಲ ಲಾಂಗ್ ಕ್ವಶನ್, ಇದೆಲ್ಲ ನೀವು ಬರೆದಿರ್ತೀರ ಮಕ್ಕಳೇ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತದೆ. ಯಾಕಂದರೆ ಎಲ್ಲವೂ ರಿವಿಷನ್ನಲ್ಲಿ ಇರುವಂಥದ್ದು ಮತ್ತು ಮಾಡಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಪ್ರಶ್ನೆಗಳೇ ಬಂದಿದ್ದಾವೆ. ತುಂಬ ಈಸಿಯಾಗಿದೆ ಕ್ವಶನ್ ಪೇಪರು. ಇದು ಮ್ಯಾಪ್ ನೀವು ಮಾಡಿರ್ತೀರ ಮಕ್ಕಳೇ. ಮಕ್ಕಳೇ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.